ನಮಸ್ಕಾರ ಯೋಯೋ ಟಿವಿ ಶ್ರೋತೃ ಬಾಂಧವರಿಗೆ ಸುಸ್ವಾಗತ. 30 ಏಪ್ರಿಲ್ 2020 ಗುರುವಾರದ ರಾಶಿಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಹಿರಿಯರ ಸಹಕಾರದಿಂದ ಕಾರ್ಯ ಸಾಧನೆ ಆಗುತ್ತದೆ, ವಿಶೇಷವಾಗಿ ಪತ್ನಿಯ ಸಹಕಾರ ಸಿಗುತ್ತದೆ. ಇನ್ನು ಹಿಡಿದ ಕೆಲಸ ಕಾರ್ಯಗಳು ಅಭಿವೃದ್ಧಿ ನೀಡುತ್ತವೆ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ. ವೃಷಭ ರಾಶಿ, ಬಂದ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡಲ್ಲಿ ಕಾರ್ಯ ಸಾಧನೆ ಆಗುತ್ತದೆ. ಪಾಲುದಾರಿಕೆ ವಿಚಾರದಲ್ಲಿ ತುಸು ಲಾಭ ಇದೆ. ಹೋಟೆಲ್ ಉದ್ಯಮದಾರರಿಗೆ ಕೆಲಸಗಾರರ ಕೊರತೆಯಿಂದ ಅಡಚಣೆ ಉಂಟಾಗುವ ಸಾಧ್ಯತೆಗಳಿವೆ. ಇನ್ನು ಮಿಥುನ ರಾಶಿ, ಧನಾಗಮನ ಉತ್ತಮವಾಗಿದ್ದರೂ ಹಲವು ರೀತಿಯಲ್ಲಿ ಖರ್ಚು ವೆಚ್ಚಗಳಿರುತ್ತವೆ. ರಾಜಕೀಯದವರಿಗೆ ಅನವಶ್ಯಕವಾಗಿ ಗೊಂದಲಗಳು ತೋರಿ ಬರುತ್ತವೆ. ಆರ್ಥಿಕವಾಗಿ ಉಳಿತಾಯದ ಬಗ್ಗೆ ಗಮನ ಇರಲಿ. ಕಟಕ ರಾಶಿ, ವಿದ್ಯಾರ್ಥಿಗಳಿಗೆ ವಿದ್ಯಾಬಲದಿಂದ ಅಭಿವೃದ್ಧಿ ಕಂಡು ಬರಲಿದೆ. ಲವಲವಿಕೆ, ಉತ್ಸಾಹಿಗಳಿಗೆ ಹೆಚ್ಚಿನ ಆತ್ಮವಿಶ್ವಾಸ ಪೂರಕವಾಗಲಿದೆ. ಅನೇಕ ದಿನಗಳಿಂದ ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ಮುಗಿಯುತ್ತವೆ. ಇನ್ನು ಸಿಂಹರಾಶಿ, ವೃತ್ತಿರಂಗದಲ್ಲಿ ಅದೃಷ್ಟ ನಿಮ್ಮನ್ನು ಮೇಲೆತ್ತಲಿದೆ. ಆರ್ಥಿಕ ಗಳಿಕೆ ಉತ್ತಮವಾಗಿ ಇಲ್ಲದಿದ್ದರೂ ಆಗಾಗ ಧನಾಗಮನ ಇರುತ್ತದೆ. ಸಹೋದ್ಯೋಗಿಗಳೊಡನೆ ಹೊಂದಾಣಿಕೆ ಅಗತ್ಯ, ಚಾಲನೆಯಲ್ಲಿ ಗಮನ ಇರಲಿ. ಕನ್ಯಾರಾಶಿ, ವಿವಾಹ ಆಪೇಕ್ಷಿ ಯುವಕರಿಗೆ ಕಂಕಣ ಬಲಕ್ಕೆ ಅನುಕೂಲವಾಗಲಿದೆ. ಸರ್ಕಾರಿ ನೌಕರರು ಕೆಲವೊಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗುತ್ತದೆ. ಯಾರಿಗೂ ಸಾಲ ನೀಡಬೇಡಿ. ದೇಹದ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ತುಲಾರಾಶಿ, ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆ ಸಮಾಧಾನದಿಂದ ನಡೆಯುವುದು ಅಗತ್ಯ. ಅನವಶ್ಯಕವಾಗಿ ಕೋಪತಾಪಗಳಿಗೆ ಕಾರಣವಾಗಬೇಡಿ. ದಾಯಾದಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ವೃಶ್ಚಿಕ ರಾಶಿ, ಆರ್ಥಿಕವಾಗಿ ಅಧಿಕ ರೂಪದಲ್ಲಿ ಖರ್ಚುಗಳು ತೋರಿ ಬರುತ್ತವೆ. ವ್ಯಾಪಾರಿ ವರ್ಗದವರಿಗೆ ತಕ್ಕ ಮಟ್ಟಿಗೆ ಸಮಾಧಾನ ಸಿಗುತ್ತದೆ. ಉದ್ಯೋಗಸ್ಥ ಮಹಿಳೆಯರಿಗೆ ಮುಂಬಡ್ತಿ ಆಗಲಿದೆ. ಮಕ್ಕಳಿಂದ ಹಿತವಾದ ಅನುಭವ ಉಂಟಾಗುತ್ತದೆ. ಧನುರಾಶಿ, ಓದುವ ಮಕ್ಕಳಿಂದ ಉತ್ತಮ ಫಲಿತಾಂಶ ಸಿಗಲಿದೆ. ಬೇಕರಿ ಉದ್ಯಮ, ಕಬ್ಬಿಣ ವ್ಯಾಪಾರ ಇತ್ಯಾದಿಗಳಿಂದ ಲಾಭ ಆಗುತ್ತದೆ. ಕ್ರೀಡಾಪಟುಗಳಿಗೆ ಅವಮಾನ ಪ್ರಸಂಗ ಕಂಡುಬರಲಿದೆ. ದಿನಾಂತ್ಯ ಶುಭ ಇದೆ. ಮಕರ ರಾಶಿ, ಉದ್ಯೋಗ ವ್ಯವಹಾರದಲ್ಲಿ ತುಸು ಅಭಿವೃದ್ಧಿ ಆರ್ಥಿಕವಾಗಿ ಚೇತರಿಕೆ, ಮಾನಸಿಕವಾಗಿ ಸಮಾಧಾನವನ್ನು ತಂದುಕೊಡಲಿದೆ. ಸಾಂಸಾರಿಕವಾಗಿ ಪತ್ನಿ ಮಕ್ಕಳಿಂದ ಸುಖ ಸಂತೋಷಗಳು ಕಂಡುಬರಲಿವೆ. ಕುಂಭರಾಶಿ, ಮುಖ್ಯವಾಗಿ ಕೇತುವಿನಿಂದ ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ. ಧನಾಗಮನ ಉತ್ತಮವಾಗಿದ್ದು ಖರ್ಚು ವೆಚ್ಚಗಳಲ್ಲಿ ಸಮತೋಲನ ಸಾಧಿಸಲಿದ್ದೀರಿ. ಯುವಕರಿಗೆ ಉದ್ಯೋಗ ಭಾಗ್ಯವೂ ದೊರಕಲಿದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಸ್ಥಗಿತಗೊಂಡ ಕೆಲಸ ಕಾರ್ಯಗಳನ್ನು ಪುನಃ ಚಾಲನೆಗೆ ತಂದಿರಿ. ವ್ಯಾಪಾರಸ್ಥರಿಗೆ ಹೂಡಿಕೆಗಳು ಲಾಭಕರವಾಗಿರಲಿವೆ. ವಿಶೇಷವಾಗಿ ಸಾಂಸಾರಿಕವಾಗಿ ಸಹಮತ ಇರಲಿ. ಅನಿರೀಕ್ಷಿತ ಧನಾಗಮನ ಸಂತೋಷವನ್ನ ನೀಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.